ಏನಾಯಿಕೆಗೆ ಪ್ರತಿಯೊಂದು ಟೇಜ್ನಾಗ ಏನಂತ ಹೇಳ್ತನು ಏನ್ ಹೇಳ್ತೀರಿ? ಏ ವಿದ್ಯಾನಿ, ಎಲ್ಲಾರು ಸುದ್ದಿ ಹೋಗ್ರಿ, ಜೋಕುಮಾರ ಸುದ್ದಿ ಓಟ ಹೋಗ್ಬೇಡ ತಿಳಿ. ಹೌದು, ಹೋಗಿ ಬಚ್ಚಲಾಗ ಜಳಕ ಕೂತಳು. ಜಳಕ ಕೂತಾಗ ಅವ್ ಜೋಕುಮಾರ್ ಏನ್ ಮಾಡ್ತಾನು? ಏನ್ ಮಾಡ್ತಾನು? ಜೋಕುಮಾರ್ ಗಪ್ಪು ಹೋಗ್ಲಿಲ್ಲ ಅವ್ ತಮ್ಮ ಹೋಗುವಾಗ. ಏನಾಯ್ತು? ಹೋಗುವಾಗ ಗಪ್ಪು ಹೋಗ್ಲಿಲ್ಲ ಅವ್ ಏನ್ ಮಾಡ್ತಾನ? ಈಕೆ ಜಳಕ ಮಾಡತ್ತಾಳ ಗಪ್ಪ ಅಂತ ತಿಳ್ಕೊಂಡ ಬಚ್ಚಲ ಮೋರ್ಯಾಗ ಹಾಸಿ ಹಾವ ಬಿಟ್ಟವ್ ತಮ್ಮ. ಗುಳ್ಳವ್ ಏನ್ ಮಾಡ್ತಾಳ ಗೊತ್ತೈತೇನ? ಏನ್ ಮಾಡ್ತಾಳು? ಅವ್ವ ಅಪ್ಪ ಏನ ದೊಡ್ಡ ಹಾವು ಬಂದೈತಿ ಬರೋ ಅಪ್ಪ ಅಂದಳು ತಮ್ಮ. ಮನುಷ್ಯ ಅಂದ ನೀವು ತಂದರಿ ಅನಿರುಂಡ, ಇನ್ನು ಇದ್ರ ಚಲನ ವಲನ ಆಗ್ಬೇಕಾದ್ರೆ ಹೆಂಗ್ರಿ ಪರಮಾತ್ಮ ಅಂತ ಕೇಳ್ತಾಳು. ಯಾಕಂದ್ರೆ ಪರಮಾತ್ಮ ಏನ್ ಹೇಳ್ತಾನ್ರಿ ಮಾಸ್ತರ? ಏನ್ ಹೇಳ್ತಾನು? ಒಂದು ಜಾಯ್ ಇಪ್ಪತ್ತು ಒಂದು ಲಕ್ಷ, ಪಿಂಡ ಜಾಯ್ ಇಪ್ಪತ್ತು ಒಂದು ಲಕ್ಷ, ಜಲಬೀಜ ಇಪ್ಪತ್ತು ಒಂದು ಲಕ್ಷ, ಉದ್ಬೀಜ ಇಪ್ಪತ್ತು ಒಂದು ಲಕ್ಷ, 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕುದ ಆತ ನಾದನ ಪರಮಾತ್ಮ. 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತನು. ಮತ್ ಇದನ್ನೊಂದು ಗೊಂಬಿ ನಾ ಸೃಷ್ಟಿ ಮಾಡಂಗಿಲ್ಲ, ಇದ್ರ ಒದ ಚಲನ ವಲನ ಮಾಡಂಗಿಲ್ಲಣ. ಹೌದು, ಈ ಗೊಂಬಿಗೊಂದ ನಾವು ಅನ್ನ ಹಾಕಂಗಿಲ್ಲಣ ಆತ ಪರಮಾತ್ಮ ಕೇಳ್ತಾನ ತಮ್ಮ ಪಾರ್ವತಿ. ಹೌದು, ಯಾಕಂದ್ರೆ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕುದ ಆತ ನಾದನಿ. ಹೌದು, ಮತ್ ಇದಕ್ಕೊಂದು ನಾ ಹಾಕಂಗಿಲ್ಲ ಅಂತಂದಾಗ ಇದಕ್ಕೆ ಮೊದಲು ಇವರು ಪಾರ್ವತಿ ಒಂದು ದಗದ ಮಾಡ್ಯಾಳ. ಏನ್ ಮಾಡ್ಯಾಳು? ಈಕೆಯಲ್ಲಿ ಒಂದು ಅಹಂಕಾರ ಬಂದೈತಿ, ಹೆಂಗೀಗ ವಿದ್ಯಾಗ ಬಂದೈತಲ್ಲ ಹಿಂಗ ಅಹಂಕಾರ ಹೆಂಗ ಬಂದಿತ್ತಂದ್ರ ಗೊಂಬಿಯಲ್ಲಿ ಅಹಂಕಾರ ಬಂದಿತ್ತು ಮಂಗಳಮೂರ್ತಿಯಲ್ಲಿ. ಮಂಗಳಮೂರ್ತಿಯಲ್ಲಿ ಯಾಕಂದ್ರೆ ನೋಡು, ಅವ್ ಶಾನ್ಯ ಇದ್ದಂದ್ರ, ಅವ್ ದೊಡ್ಡ ಇದ್ದಂದ್ರ ನಿನ್ನ ತಾಯಿ ಪ್ರಥಮದಲ್ಲಿ ಅವಾಗ ಹೇಳ್ಬೇಕಾಗಿತ್ತ. ಯಾಕಂದ್ರೆ ನಿಮ್ಮ ಪರಮಾತ್ಮ ಅನ್ನುವಂತ ಅವ ನನ್ನ ಗಂಡದಾನು, ಸಾಕ್ಷಾತ್ ನಿಮ್ಮ ಅಪ್ಪ ಆಗ್ಬೇಕ ಅಂತ ಹೇಳಿ ಈಕೆ ಪಾರ್ವತಿ ಹೇಳ್ಬೇಕಾಗಿತ್ತು. ನಿಮ್ಮ ಅಪ್ಪ ಈಕೆ ಶಾನೆ ಇದ್ರ ದೊಡ್ಡಕ್ಕಿದ್ರ ಈಕೂ ಹೇಳಲಿಲ್ಲ ದೊಡ್ಡ ತಲೆಕಿ ಮಾಸ್ತರ್. ಹೌದು, ಅವ ಹುಡುಗ ಅಟ್ಟೇನ ಶಾನೆ ಆಗ್ಲಿಲ್ಲ. ಯಾಕಂದ್ರ ಅವನಲ್ಲಿ ಎಂತದ ತುಂಬಿತ್ತು? ಏನಾಗಿತ್ತು? ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತವ ಅಹಂಕಾರ ಬಂದಿತ್ತು. ಆರು ಗುಣಗಳೆಲ್ಲ ತುಂಬಿ ತುಳಿಕಾಡತ್ತದ್ದು ಆ ಗೊಂಬಿಯಲ್ಲಿ ಮಂಗಲ ಮೂರ್ತಿಯಲ್ಲಿ. ಅದಕ್ಕಾಗಿ ಅದರ ಸಂಬಂಧ ಈಗ ಪರಮಾತ್ಮ ಹಂಗ ಬಿಡ್ತೀಯ, ಇದ್ರ ಹೆಸರು ಬರಂಗಿಲ್ಲ, ಮುಂದೆ ಹೋಗಂಗಿಲ್ಲ, ಇದನ್ನ ಹೊಡೆದು ನಾ ಹಿಂಗೆಲ್ಲ ಕಾರ್ಯ ಮಾಡಬೇಕು, ಅವಾಗ ಮಾತ್ರ ಇದ್ರದ್ದು ಎಲ್ಲ ಹೆಸರು ಬರ್ತೈತೆ ಅಂತ ತಿಳ್ಕೊಂಡ ಏನ್ ಮಾಡ್ರು ಪರಮಾತ್ಮ ಅವಾಗ ಅದ್ರ ಚಂಡ್ ಹೊಡೆದು ಒಳಗೆ ಬರಬೇಕಾಗಿತ್ತು. ಹೌದು, ಹೌದಲ್ಲೋ. ಅವಾಗ ಈಕೇನ್ ಮಾಡ್ತಾಳಂದ್ರೆ ಇದಕ್ಕೆ ಮೊದಲು ಈಕೆಯಲ್ಲಿ ಒಂದು ಅಹಂಕಾರ ಬಂದಿತ್ತ. ಏನಾಗಿತ್ತು? ಪರಮಾತ್ಮ ಈಗ 84 ಲಕ್ಷ ಎಲ್ಲ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನಂದ್ರ ಹೆಂಗ ಹಾಕ್ತಾನ ನೋಡಿ ಬರ್ನು ಅಂತೇಳಿ ಈಕೇನ ಮಶಿಬನಾಳ ಪಾರ್ವತಿ ಅದಾಳ ಮಾಸ್ತರ. ಹೌದು, ಏನ್ ಮಾಡ್ಲು? ಈ ಮಶಿಬನಾಳ ಪಾರ್ವತಿ ಗುಂಡ್ಗಡಿಗಾಗ ಒಂದು ಇರ್ಬಿ ಹಾಕಿ ಇಟ್ಕೊಂಡು ಬಿಟ್ಟಳು ತಮ್ಮ. ಗುಂಡ್ಗಡಿಯಾಗ ಪರಮಾತ್ಮ ಲೋಕ ಸಂಚಾರ ಮಾಡಾಮದಾನು, 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನು ಹೆಂಗ ಹಾಕಿ ಬರ್ತಾನು ನೋಡುನು ಅಂತ ಹೇಳಿ ಈಕೆ ಪರಮಾತ್ಮನ ಪರೀಕ್ಷೆ ಮಾಡೋ ಸಂಬಂಧ ಗುಂಡ್ಗಡಿಗಾಗ ಒಂದು ಇರ್ಬಿ ಹಾಕೊಂಡು ಇಟ್ಕೊಂಡು ಬಿಟ್ಟಳು ತಮ್ಮ ಪಿರಿಕಿ ಉಚ್ಚಿ. ಹೌದು, ಇಟ್ಕೊಂಡ್ಳು. ಮತ್ ಇಟ್ಕೊಂಡು ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋದ ಏನ್ ಮಾಡ್ಲು? ಇರ್ವಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರ್ತಾನ ಪಾರ್ವತಿ ಅಂತ ಹೇಳಿ ಪರಮಾತ್ಮ ಹೋದ. ಹೋದಾಗ ಈಕೆ ಪಾರ್ವತಿ ಹೋಗಿ ಬರೋಗ್ರಿ ಸ್ವಾಮಿ ಅಂದ್ಳು. ಅವಾಗ ಪರಮಾತ್ಮ ಹಾಕಿ ಬಂದ ಹೇಳ್ತಾನ ಪಾರ್ವತಿಗೆ. ಏನಂತ? ಹಾಕಿ ಬಂದ್ರೇನು ಸ್ವಾಮಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಅಂತ ಕೇಳ್ತಾಳ ಪಾರ್ವತಿ. ಅದರಾಗೇನ ಸಕ್ ಉಳದಿಲ್ಲ, ಎಲ್ಲಾರ್ತಿಗೂ ಹಾಕಿ ಬಂದನಂತ ಪರಮಾತ್ಮ ಹೇಳಿದ. ನೋಡ್ರಿ ಒಂದರ ಉಳದ ನೋಡ್ರಿ, ಉಳಿದ್ರ ಬ್ಯಾರಿ ಹಾಕೈತ ಅಂತ ಹೇಳ್ತಾಳ ಈಕೆ ಪಾರ್ವತಿ. ಉಳಿದ್ರಿಬೇಕಂತ ಯಾಕ ಈಕೆಯಲ್ಲಿ ಒಂದು ಅಹಂಕಾರ ಬಂದಿತ್ತು ತಮ್ಮ? ಹೌದು, ಯಾಕ ಮುಚ್ಚಿಟ್ಕೊಂಡಿಲ್ಲ ಈಕೆ ತಗದ ಹೆಂಗ ಹಾಕ್ತಾನ ಮೊದಲ ಹೆಣ್ಮಕ್ಳ ಚಟ ಸುಮಾರಿ ಮುಚ್ಚಿಟ್ಕೋ ತಗದ ಬಾಳದಾವ ಇವ್ರಿಗೆ, ಅದಕ್ಕೆ ಮುಚ್ಚಿಟ್ಕೊಂಡು ಬಿಟ್ಟಳು. ಮುಚ್ಚಿಟ್ಕೊಂಡಾಗ ತಮ್ಮ ಪರಮಾತ್ಮ ಹೇಳ್ತಾನು ಉಳ್ಯಾಕ ಮೇಳಿಲ್ಲ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿನ ಅಂತ ಹೇಳ್ತಾನು. ಹೇಳಿದಾಗ ತಮ್ಮ ಈಕೇನ್ ಮಾಡ್ತಾಳ ಮುಂದೆ ಹಿಡಿದಳು ಹಿಂಗ ಗುಂಡಗಡಿಗೆ ಹಿಡಿದು ತಮ್ಮ ಗುಂಡಗಡಿ ಬೀಚ್ ಮುಂದೆ ತೋರಿಸ್ತಾಳು. ಏನು ಇರ್ಬಿ ಇಟ್ಕೊಂಡಿಲ್ಲ ಮಾಸ್ತರ್, ಮುಚ್ಚಿಟ್ಕೊಂಡಿಲ್ಲ, ಮುಚ್ಚೇನು ಇರ್ಬಿ ಹಿಡ್ಕೊಂಡಿಲ್ಲ. ಆದ ಸುದಿಕ್ಕಿ ಸಕ್ರಿ ಗೊಂಬಿ ಹಿಡಿದತ್ತ ಮಾಸ್ತರ್ ಪರಮಾತ್ಮ ಆಟ ಹಂಗೈತಿ ಸಕ್ರಿ ಹಿಡಿದ ಬಾಯಾಗ ಪರಮಾತ್ಮನ ಆಟ. ಯಾರಿಗೂ ತಿಳಿದಿಲ್ಲ, ನಿಮ್ಮ ಪಾರ್ವತಿಗೆ ತಿಳಿದಿಲ್ಲ. ಈಕೆ ಬಂದಾಳ ನೋಡಿ ಪೀಚುಗೊಂಡಿನಿ ಪೀರಿ ತಮ್ಮ. ಅಂತ ಪಾರ್ವತಿಗೆ ತಿಳಿದಿಲ್ಲ, ಮತ್ತೆ ಈಕೆ ಬಂದಾಳ ನಾ ಹೊತ್ತದನ್ನೇ ನಾ ದೊಡ್ಡಕ್ಕೆ ಅದನ್ನ ತಿಳ್ತಾಳು. ದೊಡ್ಡಕ್ಕೆ ದೊಡ್ಡಕ್ಕೆ ಅಂದ್ರೆ ನೀ ದೊಡ್ಡಕ್ಕೆ ಆಗಕ್ಕೆ ಬರಂಗಿಲ್ಲ, ಯಾವತ್ತು ನೀ ದೊಡ್ಡಕ್ಕೆ ಆಗಿಲ್ಲ. ಆಗಿಲ್ಲ ದೊಡ್ಡಕ್ಕೆ ಹಂಗಾಗಿಕ್ಕೆ ತಮ್ಮ ಯಾವ ಟೈಮ್ದಾಗ ಇನ್ನೂ ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ. ಈಗ ಸದ್ದ ನಮ್ಮ ಗಂಡಾರಿಗೆ ಪಗಾರ ಎಟ್ಟಿರ್ತೈತ್ರಿ ಮಾಸ್ತರ? ನಮ್ಮ ಗಂಡಾರಿಗೆ ಈಗ ಸದ್ದ 500 ಪಗಾರ ಇರ್ತೈತೆ ಅಂತ ತಿಳಿ. ಇವ್ರ ಹೆಣ್ಮಗಳಿಗೆ ಎಟ್ಟಿರ್ತೈತಿ ಮಶಿಬನಾಳ ವಿದ್ಯಾಗ 200, ಈಕೆ 200 ಪಗಾರ ಈಕೆಗೆ ಇರ್ತೈತಿ. ಅದ 200 ಪಗಾರ ನಮಗೆ ಇತ್ತಂದ್ರ ಈಕೆಗೆ 200 ಇರ್ತೈತಿ. ವಿದ್ಯಾಶ್ರೀಗೆ 100 ರೂಪಾಯಿ ಪಗಾರ ಇರ್ತೈತಿ. ಅದ ಪಗಾರ ನಮಗ 100 ರೂಪಾಯಿ ಇತ್ತಂದ್ರ ಈಕೆಗೆ 50 ರೂಪಾಯಿ ಇರ್ತೈತಿ. ಅದ 50 ರೂಪಾಯಿ ನಮಗಿತ್ತಂದ್ರ
ಇವ್ರಿಗೆ ಎಷ್ಟಿರ್ತೈತಿ? 25 ರೂಪಾಯಿ ವಿದ್ಯಾಯಿಸಿರಿಗೆ ಪಗಾರ ಬಿತ್ತು. ಹೌದ ಅದ 25 ಜೇರ ಕಡತ ನಮಗೆ ತಂದ್ರ ತಮ್ಮ ಈಕೆ ಎಷ್ಟು ಉಳಿತು ಗೊತ್ತೇನು ವಿದ್ಯಾಸರಿಗೆ? ಎಷ್ಟು ಉಳಿತು? 12.5 ಅದಕ್ಕೆ ಪಿಚ್ಚಿನ ಪೀರಿ ಬಂದು ಕೊಂಡವಾಳ ಇಲ್ಲಿ ಕೂತ್ರ ಬೇಳೆ ಐತೆ ತಗದ್ರೆ ತಳಕ ಹಚ್ಚಿ ಕೊಂಡವಾಳ ಆಗ್ಯಾಳ ತಮ್ಮ. ಹೌದಲ್ಲ, ಯಾಕಂದ್ರ 12.5 ಅದಕ್ಕೆ ನೀ ಒಂದು ಮುಂದಾಗಕ್ಕೆ ಬರಂಗಿಲ್ಲ. ಹೌದಲ್ಲ, ಯಾಕಂದ್ರ ಇಲ್ಲಿ ನೀ ಕಡಿಮೆ ಆಗ್ಯದಿ. ಪ್ರಥಮದಲ್ಲಿ ನಮ್ಮ ಪರಮಾತ್ಮ ತಯಾರು ಮಾಡಬೇಕಾದ್ರೆ ಪರಮಾತ್ಮ ಪ್ರಥಮದಲ್ಲಿ ತಯಾರು ಮಾಡಬೇಕಾದ್ರೆ ಅದಮ್ಮಂಬು ಅಂತದ ಪ್ರಥಮದಲ್ಲಿ ಗೊಂಬೆ ಸಜ್ಜೆ ಮಾಡ್ಯಾನು. ನಮ್ಮ ಕುರಾಣದಾಗ ಹೇಳಬೇಕಾದ್ರ ಅದಮ್ಮಂಬು ಅಂತದ ಪ್ರಥಮದಲ್ಲಿ ಗಂಡು ಗೊಂಬೆ ಸಜ್ಜೆ ಮಾಡ್ಯಾನು ನಮ್ಮ ಪರಮಾತ್ಮ. ತದನಂತರ ಅದಮ್ಮ ನಿಮ್ದು ಹವ ಅನ್ನೋ ಅಂತದ ಬಲಿಕಿನ ಎಲ್ಲೋ ತೆಗದ ಹವ ಅನ್ನೋ ಅಂತದ ಗೊಂಬೆ ಸಜ್ಜೆ ಮಾಡ್ಯಾರ. ಅದು ಎಷ್ಟು ವರ್ಷಿಗೆ? 50 ವರ್ಷಿಗೆ. ಅಲ್ಲಿ ಆದ್ರೂ ನಿನ್ನ ಹೆಣ್ಣು ಸಾಣದೈತಿ, ಅಲ್ಲೂ ದೊಡ್ಡದಾಗ ಬರಂಗಿಲ್ಲ. ಕುರಾಣದಾಗಾದ್ರೂ ಪ್ರಥಮದಲ್ಲಿ ಗಂಡು ಸಜ್ಜಾಗೈತಿ. ತದನಂತರ ಬೇಕಾದ್ರೆ ನೋಡಿ ನನ್ನ ಹವಾ ಅನ್ನೋ ಅಂತ ಹೆಣ್ಣು ಗೋಪಿ ಸಂಸಾಗೈತಿ. ಅಲ್ಲಿ ಆದ್ರೂ ನೀ ಹೆಚ್ಚಾಗಕ್ಕೆ ಬರಂಗಿಲ್ಲ. ಅಲ್ಲಿ ಆದ್ರೂ ತಮಾನಿ ಕಡಿಮೆ ಇದೆ. ಗಂಡು ನೋಡು ಉಣ್ಣುವಾಗ 6 ಪಟ್ಟು, ಊಟದಾಗ 12 ಪಟ್ಟು, 12 ಪಟ್ಟು ಮಾಡುವಾಗಂತೂ ಹೆಚ್ಚಿನ ಪಟ್ಟು ಐತಿ. ನೀ ಯಾವಾಗ ಎದುರಾಗ ಹೆಚ್ಚಾಗಿದಿ? ಎದುರಾಗ ಹೆಚ್ಚಾಗ್ಯಾರು? ಹೆಚ್ಚಾಗಕ್ಕ ಬರಂಗಿಲ್ಲ. ಹೆಚ್ಚು ಹೆಚ್ಚಂದ್ರು ನಡೆಯಂಗಿಲ್ಲ ಮಾಸ್ತರ್. ಹೌದಲ್ಲ, ಯಾಕಂದ್ರೆ ನಿಮ್ಮ ಪಾರ್ವತಿ ಹೆಚ್ಚಿಗಿದಾಳಂದ್ರೆ ದೊಡ್ಡ ಕೆದಾಳಂದ್ರ ಆಕೆ ಹಂಗಿದನ್ನೆಲ್ಲ ತಯಾರು ಮಾಡಿ ಹೇಳ್ತಾಳೆ. ಕತ್ತಲದಾಗ ಕಾಲಂಬರಿ ನಮಗೆ ಹೆಚ್ಚಕ್ಕಿದಾಳ ತಿಳಿದಿ. ಕತ್ತಲದಾಗ ಆಕೆ ಹೆಂಗ ಮಾಡ್ಯಾಳು, ಮೊದಲು ಯಾರಿದ್ರು ಹೆಂಗ ತಯಾರು ಮಾಡ್ಯಾಳು, ಇದನ್ನ ಮಂತ್ರ ನಿನಗೆ ಕೇಳಿನಿ ನೋಡುನು ಹೆಂಗ ಹೆಂಗ ಬರ್ತಾಳೆ. ಯಾರಿದ್ರು ಅವನು ಹೆಂಗ ತಯಾರು ಮಾಡಿದ್ರು ಅದನ್ನೊಂದು ಕೇಳ್ಯಾಳು. ಇದು ಅಲ್ಲ, ಮತ್ತೇನಂತ ಕೇಳ್ತಾಳು? ಏನ್ ಕೇಳ್ತಾರು? ಪ್ರಥಮದಾಗ ಗಣಪತಿನ ಸಜ್ಜು ಮಾಡಿದಾಗ ಗೊಂಬೆ ಈಗ ಸದ್ದ ಗಣಪತಿನ ತರಬೇಕಾದ್ರ ಕುಬುಸದಾಗ ಯಾಕೆ ತರುತ್ತಾರೋ ಅಂತ ಕೇಳಿಳು. ಅದಕ್ಕೆ ಪರಮಾತ್ಮ ಯಾವಾಗ ಚೆಂಡು ಹೊಡೆದ, ಚೆಂಡು ಹೊಡೆದಾಗ ದಡ ಹಿಂಗ ಬಿಡಬಾರ್ದಂತ ತಿಳ್ಕೊಂಡ ಆ ಕುಬುಸ ತಿಳ್ಕೊಂಡ ಅದ ಏನ ಪಾರ್ವತಿ ಕುಬುಸ ಕಳೆದ ಹಾಕಿಲ್ಲ ಗೂಟಿಗೆ, ಅದ ಗೂಟದಿಂದ ಕುಬುಸ ತೆಗೆದ ತಂದ ಆ ದಡದ ಮೇಲೆ ಉಗದಾನ ಅಲ್ಲಿ ಪರಮಾತ್ಮ. ಅದ್ರ ಸಂಬಂಧ ಈಗ ಮಾನವರೆಲ್ಲ ಈಗ ಗಣಪತಿನ ತರಬೇಕಾದ್ರ ಕುಬುಸದಾಗ ತರಬೇಕಾಗೈತೆ ತಮ್ಮ. ಗಣಪತಿ ಹೋಗ ರೋಟಿಗೆ ಒಬ್ಬ ಬರ್ತಾಳ. ಯಾಕಂದ್ರೆ ನೋಡು ಇನ್ನೊಂದು ಮಾತು ಏನ್ ಕೇಳ್ತಾಳು, ಏನ್ ಕೇಳ್ತಾಳ ಅಂದ್ರ ತಮ್ಮ ಮಾಸ್ತರ ಏನ್ ಕೇಳ್ತಾರ್ರಿ? ಸಮಾಧಾನ ಮಾಡ್ಕೋರಿ ಇಬ್ರು. ಯಾಕಂದ್ರ ನೋಡು ಏನಾಗೈತಿ, ಹಾಕಿದ ಹೆಂಗಾಗೈತಿ, ತಗದ ಹೆಂಗಾಗೈತಿ, ನಿಮ್ಮ ಇಲಿ ಕುಂಡಬೇಕಾದ್ರ, ಇಲಿ ಮೇಲೆ ನಿಮ್ಮ ಗಣಪತಿ ಕುಂಡಬೇಕಾದ್ರ ಹೆಂಗ ಕೂತಾನೆ, ಏನ ಕೂತಾನೆ? ಯಾಕಂದ್ರೆ ಒಂದ್ ಆನೆ ಮೇಲೆ ಕುಂಡದತ್ತು ಕಿಮ್ಮತ್ತು ಬರ್ತಿತ್ತು, ಆದ್ರೆ ಇಲಿ ಮೇಲೆ ಯಾಕ ಕೂತಾನು ಅಂತ ಕೇಳ್ಯಾಳ ತಮ್ಮ. ಕೇಳಾಕತ್ತಾರ್ರಿ? ಇಲಿ ಮೇಲೆ ಕುಂಡಬೇಕಾದ್ರು ನಮ್ಮ ಗಣಪತಿದು ಒಂದು ಕಾರಣ ಬಿದ್ದೈತೆ ಅಲ್ಲಿ. ಏನಾಗೈತಿ, ಏನ್ ಬಿದ್ದೈತಿ ಗೊತ್ತೈತೆ ಮಾಸ್ತರ? ಏನಾಗೈತಿ ಆ ಇಲಿ ಹೆಸರಾದ ಅವನ ಹೆಸರು ಏನಂತ ಕೇಳ್ಯಾಳ. ಕೇಳ್ಯಾರ್ರಿ? ಗಣಪತಿ ಇಲಿ ಆಗಬೇಕಾದ್ರೆ ಈಗ ಸದ್ದು ಇಲಿನ ಇಟ್ಕೋಬೇಕಾದ್ರ ಹೌದು ಕೌಚ ಗಾಂಧರ್ವಾತಳಿ ಅವನ ಹೆಸರು ಐತಿ. ಹೆಸರೈತಿ? ಇದನ್ನ ಬರಕ್ವಾ ಮುಂದ ತಿಳ್ಕೋ, ತಿಳ್ಕೊಂಡು ಮುಂದ ಹೊಳಕ್ವ. ಹೌದು, ಯಾಕಂದ್ರೆ ನೋಡು ಕೌಚ ಗಾಂಧರ್ವಾತಳಿ ಅವನ ಹೆಸರೈತಿ. ಅವನು ಶಬರಿ ಋಷಿನ ಕಾಡ್ತಿದ್ದ. ಹೆಂಗ ಕಾಡ್ತಿದ್ದ? ಶಬರಿ ಋಷಿನ ಕಾಡ್ತಿದ್ದ. ಅವಾಗ ಶಬರಿ ಋಷಿ ಗಣಪತಿ ಹೇಳ್ತಾನು, ಏನ ಹೇಳ್ತಾನ, ನನ್ನ ಮಾತ್ರ ಇವ್ ಕೌಚ ಗಾಂಧರ್ವ ಕಾಡಕತ್ತಾನು ಗಣಪತಿ, ನನ್ನಿಂದ ಇವನ ಕೈಲಿ ಮರಣ ಮಾಡಕ್ ಬರುವಾತು. ಬರುವಾತು ನೀ ಮಂತ್ರ ಬಾ ಅಂತೇಳಿ ಹೇಳಿದಾಗ ಏನಾತಾನು ಗಣಪತಿ ಬಂದ ಕೌಚ ಗಾಂಧರ್ವನ ಜೋಡಿ ಯುದ್ಧ ಆಡ್ತಾನು. ಯುದ್ಧ ಆಡಿ ಏನ್ ಮಾಡ್ತಾನು? ಏನ್ ಮಾಡ್ತಾನು? ಯುದ್ಧ ಆಡಿದಾಗ ಇವ್ ಶರಣಾಗತಿ ಮಾಡ್ತಾನೆ. ಯಾರ? ಕೌಚ ಗಾಂಧರ್ವ ಗಣಪತಿ ಶರಣಾಗತಿ ಮಾಡಿದಾಗ ನನ್ನ ಮಂತ್ರ ಕೊಲಬ್ಯಾಡ ಪತ್ತಂದೆ ನೀ ಏನ್ ಹೇಳ್ತೀಯ ಅದನ್ನ ಕೇಳ್ತಾನ ತಿಳ್ತಾನು. ಅವಾಗ ಮಂತ್ರ ನೋಡಿ ಏನ್ ಮಾಡ್ತಾರೋ, ಏನ್ ಮಾಡ್ತಾನು ಅವಾಗ ಮಂತ್ರ ಗಣಪತಿ ಇದ್ದಾವ ಇಲಿ ವಾಹನ ಮಾಡ್ಕೊಂಡ್ ಅವನ ತೇಕ್ ಓದ್ ಇಟ್ಕೋಬೇಕಾಗೈತಿ. ಅವನ ಹೆಸರ ಕೌಚ ಗಾಂಧರ್ವತಿ ಇಟ್ಟು ಮಂತ್ರ ಆಗೈತಿ. ಇನ್ನೊಂದು ಮಾತು ಕೇಳೋಣ ತಮಾಯಿಕಿನ ಶಾನ್ಯ ಬಾಳ ಕಾಣ್ತಾಳು. ಏನ್ ಕೇಳೋನು? ಯಾಕಂದ್ರ ನೋಡು ಜಗದಾಗ ದೊಡ್ಡಕ್ಕೆ ತೇಳ್ತಿ ಶಾನ್ಯ ಆತ ನಡ್ದದಿ. ನಮ್ಮ ಶಿಗ ಸದ್ದ ಕಲಿಯುಗದಾಗ ಗಣಪತಿನ ತರಬೇಕಾದ್ರ ಏನಾಗೈತಿ, ಗಣೇಶ ಗಣೇಶ ಮೌರ್ಯ ಆತ ತಗೊಂಡ್ ಬರ್ತಾರ. ಉಗಿವಾಗಿ ಇವನ ನೀರಿನಾಗ ಉಗಿಬೇಕಾದ್ರು ಗಣೇಶ ಗಣೇಶ ಮೌರ್ಯ ತುಗಿತಾರು. ಅದರಾಗ ನಿಮ್ಮ ಗೌರಿ ಬರ್ತಾಳ ತಮ್ಮ. ಗೌರಿ ಬರ್ಬೇಕಾದ್ರೆ ಏನ್ ಮಾಡ್ತಾಳ? ಏನಾಗೈತ್ರಿ? ಇವ್ರ ಗೌರವ ಬರ್ಬೇಕಾದ್ರೆ ಗಣಪತಿ ಬಂದ 3 ದಿವಸ ಇವ್ರ ಗೌರವ ಬರ್ತಾಳು. ಆಕೆ ಬರ್ಬೇಕಾದ್ರ ಆಕೆನ ಏನಂತ ಹೇಳಿ ತಗೊಂಡು ಬಂದಾರ. ಆಕೆನು ಹೋದ ಬಾವ್ಯಾಗ ಉಗಿಬೇಕಾದ್ರ ಆಕೆ ಯಾವನ ಮನೆ ಹೋಗ್ಕಿಳೋ ಏನು ಯಾವನ ಜೋಡಿ ಓಡಿ ಹೋಗಿಳು. ಹೌದಾ ಬೇಕ್ರಿ?
ನಿಮ್ಮ ಗೌರವನ ಬಾವಿಯಾಗ ಹೋಗಿಬೇಕಾದ್ರೆ ಅಂತ ತಪ್ಪು ಏನು ಮಾಡ್ಯಾಳ ಆಕಿ ಬೇಕ್ರಿ? ಮತ್ತೆ ಇದೊಂದು ಹೇಳ್ತಾಳೆ ನೋಡಲ್ಲ ತಮ್ಮ, ಆಕಿನ ಯಾಕೆ ಹೋದ ಬಾವಿಯಾಗ ಹೋಗಿತ್ತಾರು? ಹೆಂಗ ನಮ್ಮ ಗಣಪತಿನ ತರುವ ಗಣೇಶ ಗಣೇಶ ಮೌರ್ಯ ಅಂತಾರು, ಉಗಿವಾಗ ಗಣೇಶ ಗಣೇಶ ಮೌರ್ಯ ತುಗಿತಾರು. ನಿಮ್ಮ ಗೌರವನ ಏನತ್ತ ತಗೊಂಡು ಬಂದಾರು ಬಾವಿಯಾಗ ಉಗಿವಾಗ ಏನತ್ತ ಹೇಳಿ ಉಗಿತಾರ. ಹೌದಲ್ಲ ಹೇಳ್ತಾಳ ತಮ್ಮ, ಶಾನ್ಯಾದ ಹೌದಲ್ಲ ನಮ್ಮ ಹೆಣ್ಣು ದೇವ್ರಿ ಎಲ್ಲ ಕೂಡ್ತಾವು, ನಿಮ್ಮ ಗಂಡ ದೇವ್ರಿ ಯಾಕೆ ಕೂಡಂಗಿಲ್ಲ? ಯಾಕೆ ಕೂಡಂಗಿಲ್ಲ ಗಣಪತಿಗೆ? ಮತ್ ಜೋಕುಮಾರಗ ಯಾಕೆ ಗಣಪತಿನ ಉಗಿಯುವಾಗ ಅಗಸಿ ದಾಟಿ ಹೋಗುವಾಗ ಜೋಕುಮಾರ ಬರುತ್ತಾನೋ? ಜೋಕುಮಾರಗ ಗಣಪತಿದ ಯಾಕಿದ್ರ ಹೋದ್ರ ಆಗಂಗಿಲ್ಲ ಅಂತ ಕೇಳ್ತಾಳ ತಮ್ಮ. ಏನ ಈಕೆಗೆ ಪ್ರತಿಯೊಂದು ಟೇಜ್ನಾಗ ಏನ ತಿಳಿಸನು? ಏನ್ ಹೇಳ್ತೀರಿ? ಏ ವಿದ್ಯಾ ನೀ ಎಲ್ಲಾರು ಸುದ್ದಿ ಹೋಗ್ರಿ, ಜೋಕುಮಾರ ಸುದ್ದಿ ಓಟ ಹೋಗ್ಬೇಡ ತಿಳಿ. ಯಾಕೆ ಗೊತ್ತತ್ತೇನ ತಮ್ಮ? ಯಾಕ್ರಿ ಜೋಕುಮಾರನ ಸುದ್ದಿನ ಬೇರೆ ಐತೆ, ಅವ್ ಇಂತ ಜಗದಾಗ ಹುಟ್ಟದ ಮಗ ಅಲ್ಲ ಅವ. ಅವನ ಸುದ್ದಿನ ಬೇರೆ ಐತೆ, ಅವ್ ಏನ್ ಮಾಡ್ತದ ಗೊತ್ತತ್ತೇನ ಕೆಲಸ? ಏನ್ ಮಾಡ್ತಿದ್ದ ತಮ್ಮ? ತಣ್ಣ ಬಾರ್ದಲ್ಲೇ ಹುಂಚಿನಕಾಯಿ ಬಿಡ್ತದ ಅವ್ ಹುಂಚಿನಕಾಯಿ. ಹೌದು ಅದ ಗೊತ್ತತ್ತೇನ ಈಕೆಗೆ? ಗೊತ್ತಿದ್ದ ಕನ್ನಂಗಿಲ್ಲ ನೋಡು, ಅವನು ಬರ್ತ ಬೇರೆ ಐತಿ. ಅವ ಏನ್ ಮಾಡ್ತದ ಗೊತ್ತತ್ತೇನ ಮಾಸ್ತರ? ಏನ್ ಮಾಡ್ತಿದ್ದ ಹುಂಚಿನಕಾಯಿ ಬಾರ್ದಲ್ಲೇ ಹೆಂಗ ಬಡಿಸದ ಅಂದ್ರೆ ಒಂದಾನ ಒಂದ್ ದಿವಸ ಏನಾಗಿತ್ತು ಈ ಮಶಿಮನಾಳ ವಿದ್ಯಾಗ ತಿದ್ದಿ ತಿದ್ದಿ ಹೇಳೋಣ ಇದನ್ನ ಮಾತ. ಹೌದು ಯಾಕಂದ್ರೆ ಒಂದಾನ ಒಂದು ದಿವಸ ಜೋಕುಮಾರ ಹಾದು ನಡೆದಿದ್ದ. ಹಾದು ನಡೆದಾಗ ಏನಾಯ್ತು? ಜೋಕುಮಾರ ಹಾದು ನಡೆದಾಗ ಇವ್ರು ಗುಳ್ಳವ ಜಳಕ ಮಾಡಕ ಕೂತಳು ತಮ್ಮ ಒಳಗ ಜಳಕದಾಗ. ಎಲ್ಲಿ ಕೂತಳಿಕ್ ಬಚಲಾಗ ಜಳಕ ಮಾಡಕ ಕೂತಳು ಮಶಿಮನಾಳ ಗುಳ್ಳವ. ಮಶಿಮನಾಳ ಗುಳ್ಳವ ಜಳಕ ಮಾಡಕ ಕೂತಳು, ಜೋಕುಮಾರ ಹಾದು ನಡೆದದ್ದ. ಜೋಕುಮಾರ ಹಾದು ನಡೆದಾಗ ಈಗ ಜೋಕುಮಾರನ್ ಏನು ನೋಡಿಲ್ಲ ತಮ್ಮ? ಏನಾತಲ್ಲಿ ಜೋಕುಮಾರ ನೋಡಿದಕ್ಕಿನ ಈಗ ಜೋಕುಮಾರ ಬರತಾನಂತ ಗಪ್ಪ ಅಂತ ಹೇಳಿ ಹೋಗಿ ಬಚಲಾಗ ಜಳಕ ಕೂತಳು. ಜಳಕ ಕೂತಾಗ ಅವ್ ಜೋಕುಮಾರ ಏನ್ ಮಾಡ್ತಾನೋ? ಏನ್ ಮಾಡ್ತಾನೋ ಜೋಕುಮಾರ ಗಪ್ಪ ಹೋಗ್ಲಿಲ್ಲ ಅವ್ ತಮ್ಮ ಹೋಗುವಾಗ. ಏನಾಯ್ತು ಹೋಗುವಾಗ ಗಪ್ಪ ಹೋಗ್ಲಿಲ್ಲ ಅವ್ ಏನ್ ಮಾಡ್ತಾನೋ ಈಕೆ ಜಳಕ ಮಾಡತ್ತಾಳ ಗಪ್ಪ ಅಂತ ತಿಳ್ಕೊಂಡ ಬಚ್ಚಲು ಮೂರ್ಯಾಗ ಹಾಸಿ ಹಾವ ಬಿಟ್ಟವ ತಮ್ಮ. ಹೌದ್ ಹೌದ್ರಿ ಜೋಕುಮಾರ ಬಿಟ್ಟಾಗ ಏನಾಯ್ತು ಬಚ್ಚಲು ಮೂರ್ಯಾಗ ಹಾಸಿ ಹಾವ ಬಿಟ್ಟು. ಹೌದು ಅವಾಗ ಗುಳ್ಳವ ಏನ್ ಮಾಡ್ತಾಳ ಗೊತ್ತೈತೆನ? ಏನ್ ಮಾಡ್ತಾಳು ಅವ್ವ ಅಪ್ಪ ಏನ ದೊಡ್ಡ ಹಾವು ಬಂದೈತಿ ಬರೋ ಅಪ್ಪ ಅಂದಳು ತಮ್ಮ. ಹೌದ ಈಕ ಮಶಿಬನಾಳು ಗುಳ್ಳವ ಅಪ್ಪ ಇಲ್ಲಿ ದೊಡ್ಡ ಹಾವು ಬಂದೈತಿ ಬರೋ ಅಪ್ಪ ಅಂದಳು. ಹೌದ ಅವಾಗ ಹಾವ ನೋಡಿ ಯಾಕೆ ನೀ ಹಂಚಿದಿ? ಯಾಕಂಚಿದಿ ಮಂದಿನ ಯಾಕೆ ಕರಿಬೇಕು? ಯಾಕ ನಿನ್ನಲ್ಲಿ ಅಷ್ಟು ಧೈರ್ಯ ಇತ್ತು ಪಾವರ್ದ ಕಿದ್ದು ದೊಡ್ಡ ಕಿದ್ದಿಲ್ಲ? ಇದು ಯಾವ್ದು ಹಾವು ಬಂದೈತೆ ಅಂತ ಹಿಡದರ ಹಿಡಿಬೇಕು, ಅದನ್ನ ಬಡದರ ಬಡಿಬೇಕಲ್ಲ. ಬಡಿಬೇಕಿತ್ತು ಅಂತ ಕೆಲಸ ಮಾಡಕ್ ಈಕೆಲ್ಲ ತಮ್ಮ. ಹಾವು ಬಂದೈತೆ ಬರೀ ಅಂತೇಳಿ ಮಂದಿನ ಕರೆದ ಮಂದಿನ ಕೂಡಿಸ್ತಾಳ ಗುಳ್ಳವ. ಏನು ಮಂದಿ ಓಡಿ ಬಂದ್ರು ಬರದ್ರು ಒಳಗ ತಮ್ಮ ಏನು ಜೋಕುಮಾರ ಏನ್ ಮಾಡ್ತಾನೋ? ಏನ್ ಮಾಡ್ತಾನೋ ಮಂದಿರ ಬಹಳ ಕೂಡೈತಿ, ಇವ್ರ ಕೈಯಾಗ ನಾ ಸಿಕ್ಕಿನ ಅಂದ್ರೆ ಏನ್ ಮಾಡ್ತಾನೋ? ಏನಾಕತ್ತಿ ಇವ್ರ ಕೈಯಾಗ ನಾ ಸಿಕ್ಕಿನ ಅಂದ್ರೆ ಇವ್ರು ನಾನು ಬಡಿತಾರ ಬಾತು ತಿಳ್ಕೊಂಡು ಬಾರ್ದಾನೆಲ್ಲ ತನ್ನ ಸಂಟಿಗೆ ಸುತ್ಕೊಂಡ ಏನ್ ಮಾಡ್ತಾನೋ ನಡುಕ ಸುತ್ಕೊಂಡು ಓಡಾಕ ಹತ್ತಿ ಬಿಟ್ಟವ ಜೋಕುಮಾರ ತಮ್ಮ. ಓಡಾಕತ್ತ ಓಡಾಕತ್ತ ಕಾಲ ಸೋತು ಇವ್ರ ಊರ ಮೈಂದ ಎಲ್ಲ ಬೆಣ್ಣ ಹೋಯ್ತರು ಕಾಲು ಸೋತು ಅವಾಗ. ಅವಾಗ ಹೋಗುದ್ರೊಳಗ ತಮ್ಮ ಅಲ್ಲಿ ಬೆಂಡೆಕಾಯಿದ ಪಡ ಹತ್ತಿ ಬಿಡ್ತಾಳಿ. ಜೋಕುಮಾರಗ ಹಾಜಾಗ ಹೋಗುವಾಗ ಬೆಂಡೆಕಾಯಿ ಪಡ ಹತ್ತಿ ಬಿಡ್ತು. ಅವಾಗ ಏನಾಯ್ತು ಜೋಕುಮಾರಗ ತಾಳಾಕಾಗ್ಲಿಲ್ಲ, ಆದ್ರ ಹಿರಿಯ ಅಲ್ಲೇ ಸ್ಕೊಲನ ಮಾಡಿಬಿಟ್ಟು ಎಲ್ಲಿ ಬೆಂಡೆಕಾಯಿ ಪಡೆದಾಗ. ಹೌದೌದು ಬಿಟ್ಟಾಗ ಏನಾಯ್ತು ಬೆಂಡೆಕಾಯಿ ಪಡೆದಾಗ ಸ್ಕೊಲನ ಮಾಡಿಬಿಟ್ಟ. ಅವಾಗ ತಮ್ಮ ಈಗ ಸದ್ದ ನೀನ್ ರಾತ್ರಿ ಬೇಕಾದ್ರೆ ನೋಡ್ರಿ ನೀ ಮಶಿಬನಾಳ ವಿದ್ಯಾ ಏನ್ ಮಾಡ್ಯಾಳ ಗೊತ್ತೈತೆನ? ಏನ್ ಮಾಡ್ಯಾರ ನಿನ್ನೆ ನಾವು ಎಲ್ಲಾರು ಕೂಡಿ ಊಟಕ್ಕೂ ಕೂತಿದ್ರು ರಾತ್ರಿಯಲ್ಲಿ. ಹೌದ ರಾತ್ರಿ ಅಲ್ಲಿ ನಾವು ಕೂತಾಗ ಗೌಡ್ರ ಮನ್ಯಾಗ ಊಟ ಕೂತಾಗ ತಮ್ಮ ಅವ್ರ ಬೆಂಡೆಕಾಯಿದ ಒಣಗಿ ಮಾಡಿದ್ರು ನಮಗೂ ಎಲ್ಲ ನೀಡ್ಕೋತ ಬಂದ್ರು. ಹೌದ ಮತ್ತ ಲಾಸ್ಟ್ ಪಾಳಿ ಈಕೆದ ಬತ್ತಲ ಈಕೆಗೂ ನೀಡಾಕ ಬಂದ್ರು ಅವ್ರು ನೀನ್ ಮಶಿಬನಾಳ ವಿದ್ಯಾಗ. ಈಕೆ ಏನಂದ್ರೆ ಗೊತ್ತೈತೆನ ತಮ್ಮ? ಅಪ್ಪ ನನಗ ಬೆಂಡೆಕಾಯಿ ಪಾಲಿ ಒಟ್ಟ ಬೇಡ ಅಂದಳು ಈಕೆ. ಯಾಕತ್ತಂಗೆ ಅಂತೇಳಿ ಅವ್ರ ಗೌಡ್ರು ಕೇಳ್ರು. ಯಾಕಂದ್ರ ಇದ್ರಾಗ ಜೋಕುಮಾರನ್ ದಿನಸೈತೆ ನಾ ತಿನ್ನಂಗಿಲ್ಲ ಅಂದಳು ತಮ್ಮ ಈಕೆ. ಆಗ ಬೆಂಡೆಕಾಯಿಯಾಗ ಅವ್ನು ದಿನಸನ ಬಿಟ್ಟಾನು. ಯಾಕಂದ್ರೆ ನೋಡು ಹಿರಿಯರಿಗೆ ಒಂದು ಮಾತು ಏನು ಹೇಳಬೇಕಾಗೈತಿ? ಆಕೆ ಕೇಳಿದಂಥ ಪ್ರಶ್ನೆಗೆ ನಾವು ಉತ್ತರ ಹೇಳಬೇಕಾದ್ರೆ ಟೈಮ ಭಾಳ ಹೋಗತಿ. ಮೊದಲನ್ನೇ ಹೋಗಿ ಅಣ್ಣ ಹಾ ಹಾ ಏನಂತ ಹೇಳಿದ್ದು ಅಂದ್ರೆ ಕೇಳಾಕ ತುಸು ಹೋಗ್ತೈತಿ ಟೈಮ. ಸಭಾದವ್ರಿಗೆ ಮೊದಲು ನಾವು ಕೈ ಜೋಡಿಸಿದ್ವಿ ಏನತ್ತ ವಿದ್ಯಾಸ್ರಿ ಎಲ್ಲ ಪ್ರಶ್ನೆ ಕೇಳಿ ಹೋಗಿ ಹೇಳಕರೆ ಕೇಳಾಕ ತುಸು ಹೋಗ್ತೈತಿ, ಹೇಳಾಕಾದ್ರೆ ಡಬಲ್ ಹೋಗೈತೆ ಅಂತ ಹೇಳಿ ಅಣ್ಣ. ಹೌದಲ್ಲ ನಡೀಲಿ ತಮ್ಮ ಜೋಕುಮಾರ ಸುದ್ದಿಗೆ ಬರಬೇಡ. ಜೋಕುಮಾರಗ ಮತ್ತ ಗಣಪತಿಗೆ ಯಾಕಿದ್ರ ಬದ್ರ ಆಗ್ಲಿಲ್ಲ ಅಂದ್ರ ಈಕೇನ ಮಂಗಲ ಮೂರ್ತಿ ಮಾಡಿಲ್ಲ ಪಾರ್ವತಿ? ಹೌದೌದ್ರಿ ಪಾರ್ವತಿ ಮಂಗಲ ಮೂರ್ತಿನ ಮಾಡಿದಾಗ ಏನಾಗಿತ್ತ? ಏನ ಮಂಗಲ ಮೂರ್ತಿ ಏನ ಹೆಣ್ಣು ರೂ ಮಾಡಿದ್ಯೋ ಏನ ಗಂಡು ರೂ ಮಾಡಿದ್ಯೋ?
ನೀನ ಬಂದ ಹೇಳು ಜೋಕುಮಾರ್ ಅಂದ ಗಣಪತಿಗೆ ಇದ್ರ ಬದ್ರ ಯಾಕಾಗಂಗಿಲ್ಲ, ನಾ ಹಿಂದಾಗಡೆ ಹೇಳ್ತೇನೆ ನಿನಗೆ. ಯಾಕಂದ್ರೆ ನೀ ಗೊಂಬೆ ಮಾತ್ರ ಸಜ್ಜು ಮಾಡಿ ಇಟ್ಟದಿ, ಏನು ಹೆಣ್ಣತ್ ಮಾಡಿದ್ಯೋ ಏನು ಗಂಡತ್ ಮಾಡಿದ್ಯೋ, ಹೌದಲ್ಲ.